ಬೀದರ್ ಜಿಲ್ಲೆಯಲ್ಲಿ ರಂಜಾನ್ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ಈದ್ಗಾ ಮೈದಾನದಲ್ಲಿ ಸಚಿವ ರಹೀಂ ಖಾನ್ ಸೇರಿದಂತೆ ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಸಚಿವ ವರದಾನಂದ ಬಂಡಪ್ಪ ಕಾಶೆಂಪುರ ಅವರು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯವನ್ನ ಕೋರಿದ್ರು. ನಂತರ ಮಾತನಾಡಿದ ಅವರು, ಇದೇ ತಿಂಗಳ 28ರಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಬರುವ ಬಸವಕಲ್ಯಾಣ ತಾಲೂಕಿನ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ. ಈ ಬಾರಿ ಗ್ರಾಮ ವಾಸ್ತವ್ಯದಲ್ಲಿ ಗ್ರಾಮದ ಶಾಲೆಗಳಲ್ಲಿ ವಾಸ್ತವ್ಯ ಮಾಡಲಿದ್ದು, ಶಾಲೆಯ ಕುಂದುಕುರುತಿಗಳನ್ನು ಆಲಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದಕ್ಕೆ ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಅನುಕೂಲಕರವಾಗಿದೆ ಅಂತ ಹೇಳಿದರು. ನೀವ್ ಇವ್ರು ಮಾಡ್ತಾರೋ ಬಿಡ್ತಾರೋ ಅಥವಾ ಇವ್ ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೋ, ನೀವು ನಮ್ಗೆ ಉಪಯೋಗ ಮಾಡ್ಕೊಂಡು ನೋಡ್ರಿ. ನಾವು ಹೆಂಗ್ ಕೆಲಸ ಮಾಡ್ತೀವಿ ಹೆಂಗಿಲ್ಲ ಅಂತ ನಮ್ಗೂ ಬಹಳಷ್ಟು ಇಚ್ಛೆ ಇದೆ ಕೆಲಸ ಮಾಡಿ ಒಂದು ಹೆಸರು ಗಳಿಸ್ಬೇಕಂತ. ಅಣ್ಣವ್ರ ನೇತೃತ್ವ ಗೀತಾ ಅಕ್ಕವರು ಪದಗ್ರಹಣವನ್ನು ಇವತ್ತು ಯಾರ ಸಮ್ಮುಖದಲ್ಲಿ ಮಾಡಿದ್ರು ಅಂತಂದರೆ, ಈ ಭಾರತ ದೇಶಕ್ಕೆ ತನ್ನದೇ ಆಗಿರುವಂಥ ಒಂದು ಕೊಡುಗೆಯನ್ನು ಕೊಡ ಜಿಲ್ಲೆ ಸಮೃದ್ಧಿಯ ಬೆಳಕು ಕಾಣುತ್ತದೆ ಅನ್ನುವಂಥದ್ದು ತೋರಿಸ್ಕೊಂಡು. ಹೀಗಾಗಿ ನಾನು ನಿನ್ನೆ ಮುಗಿದುಕೊಂಡು ಸಮೃದ್ಧಿಯ ಬೆಳಕು ಕಾಣುತ್ತದೆ ಅನ್ನುವಂಥದ್ದು ತೋರಿಸ್ಕೊಂಡು ಹೀಗಾಗಿ 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 ಸಮೃದ್ಧಿಯ ಬೆಳಕು ಕಾಣುತ್ತದೆ ಅನ್ನುವಂಥ ನಾವು ಜನಸೇವೆ ಮಾಡ್ಲಿಕ್ಕೆ ಬಂದಿದ್ವಿ. ಒಂದು ಸಣ್ಣದ ಮಟ್ಟ ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾರೆ ಹಾಸ್ಟೆಲ್ದಾಗ ಅಲ್ಲಿ ಇಲ್ಲಿ. ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿದಂತ ಅವ್ರಿಗೂ ಅಂಜಿಸ್ತಾ ಇರ್ತೀನಿ. ಹಂಗಾಗಿ ನಿಮ್ದೆಲ್ಲರದು ಪ್ರೀತಿ ವಿಶ್ವಾಸ ಎಲ್ಲರಿಗೂ ಆಶೀರ್ವಾದದಿಂದ ನಾ ಈ ಮಟ್ಟಕ್ಕೆ ಬಂದೀನಿ. ನನಗೊಂದೇ ಆಸೆ ಇದೆ, ನನಗೊಂದೇ ಉಸಿರು, ನಂದು ಈ ಜೀವನದಾಗ ಉಸಿರು ಇರಿಸ್ತಾನಕ 2 ವರ್ಷ ಅಂತ ಅದೀಗಾರ ಇರಿಸ್ತಾನ ಸೇವೆ ಮಾಡಲ್ಲ. ಪಂಡಿತರಾಜ್ ಚಿದ್ರಿಗೆ ಮಲ್ದಿ ಮಾಡ್ಕೊಂಡು 20 ವರ್ಷ ಆಯಿತು. ಬಸವಾದಿ ಪ್ರಭದ್ರಣ್ಣ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಮುಖ್ಯ ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ